ನಡೆಯುತ್ತೆ ಪೊಲೀಸ್ ಅಧಿಕಾರಿ ಮನೆ ಅಂತ ರೇಡ್ ಮಾಡಿ ಸಕ್ಸಸ್ ಆದ್ವಿ ಅಂತ ಹೇಳೋದಕ್ಕಿಂತ ಇದು ಬರೀ ಒಂದು ಕಾಣಿಸ್ತಾ ಇರುವಂತ ಒಂದು ಪುಟ ಆಕ್ಚುಲಿ ಇದಕ್ ಮುಂಚೆ ನನ್ನ ಸ್ನೇಹಿತೆ ಹೇಳಿದ ರೀತಿಯಲ್ಲೇ ಐದು ಸತಿ ಐದು ಬಾರಿ ಇದು ವಿಫಲ ಆಗಿದೆ ಸೊ ಹಾಗಾಗಿ ಹೇಗೋ ಒಂದು ಲೀಕ್ ಆಗಿ ಎಲ್ಲ ಮಾಡಿ ವಿಫಲ ಆಗಿದೆ ಬಟ್ ಈ ಒಂದು ಸತಿ ಆ್ಯಕ್ಚುಲಿ ಈ ಮುಂಚೆ ಫೈವ್ ರೈಡ್ಸಲ್ಲಿ ರೇಡ್ಸಲ್ಲಿ ನಾವು ಇರಲಿಲ್ಲ ಬಿಕಾಸ್ ನಾವೆಲ್ಲ ಇಂಟರ್ನೀಸು ಈ ರೇಡಲ್ಲಿ ಅದು ಸಕ್ಸಸ್ಫುಲ್ ಆಗಿದ್ದು ನಮಗೆ ತುಂಬ ಖುಷಿಯಾಯಿತು ಆಲ್ಸೋ ಹೇಳ್ತಾರೆ ದಟ್ ಇವರೆಲ್ಲ ಮುಖಗಳು ಪರಿಚಯ ಇರೋದರಿಂದ ಅದು ಅವರು ಸ್ಟಾಪ್ ಮಾಡ್ತಾಯಿದ್ರು ಅಂತ ಹೇಳಿ ಹೇಳ್ತಾಯಿದ್ರು ಬಟ್ ಇವಾಗ ನಾವೆಲ್ಲ ಹೊಸ ಮುಖಗಳು ಸೊ ಹಾಗಾಗಿ ಅದು ಸಕ್ಸಸ್ಫುಲ್ ಆಯಿತು ಅಂತ ಕೂಡ ಹೇಳ್ತಾರೆ ಅವರು ಸಮಾಜಕ್ಕೆ ಏನು ಸಂದೇಶ ಹೋಗ್ತಾ ಇದೆ ಅನ್ನೋದಕ್ಕಿಂತ ನಾನು ಮಾಡಿಲ್ಲ ಅನ್ನೋದನ್ನೇ ಅವರು ಪದೇ ಪದೇ ಅವರು ಹೇಳ್ತಾ ಇದ್ದಾರೆ ಮತ್ತು ಪದೇ ಪದೇ ಅದು ಅದನ್ನು ಸಾಬೀತುಪಡಿಸೋದಕ್ಕೆ ನೋಡ್ತಾ ಇದ್ದಾರೆ ನಾವು ಒಬ್ಬರು ಸ್ಟೂಡೆಂಟ್ಸ್ ಆಗಿ ಆಗಲಿ ಅಥವಾ ಒಂದು ಲಾ ಅಧಿಕ ಅಲ್ಲ ಲಾ ಸ್ಟೂಡೆಂಟ್ಸ್ ಆಗಿ ಆಗಿ ಆಗಲಿ ಅಥವಾ ಇಂಟರ್ನೀಸ್ ಆಗಿ ಆಗಲಿ ನಮಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆನೆ ಶಾಕ್ ಆಗುತ್ತೆ ಯಾಕಂದರೆ ಇದು ಬೇರೆ ಕಡೆ ನ ವೇಷವಾಟಿಕೆ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಹ್ ವಿಷಯಗಳು ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಮನೆ ಮೇಲೆನೆ ಈ ರೀತಿ ನಡೆಯುತ್ತೆ ಅಂತ ಹೇಳೋದು ದಿಸ್ ಇಸ್ ಈವನ್ ಮೋರ್ ಶಾಕಿಂಗ್ ಆ ಪ್ಲೇಸ್ ನೋಡಿ ಆ್ಯಕ್ಚುಲಿ ನಮಗೆ ತುಂಬಾನೇ ಭಯ ಆಯಿತು ನಿಜ ಹೇಳಬೇಕಂದ್ರೆ ಬಿಕಾಸ್ ಅದು ತುಂಬ ರೆಸಿಡೆನ್ಷಿಯಲ್ ಏರಿಯಾ ಅದು ನೀವು ಒಬ್ಬ ಸಣ್ಣ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾದವ್ರ ತನಕ ಅಲ್ಲಿ ಎಲ್ಲ ಓಡಾಡ್ತಾ ಇದ್ದಾರೆ ತುಂಬ ಕಾಮಾಗಿದೆ ಏರಿಯಾ ಎಲ್ಲ ಬರೀ ಅಲ್ಲಿ ಇಲ್ಲಿ ಒಂದಷ್ಟು ಅಂಗಡಿಗಳಿದೆ ಅಷ್ಟೇ ಅದು ಬಿಟ್ಟರೆ ಇದೊಂದು ಪ ಸಲೂನ್ ಇದೆ ಮತ್ತು ಟ್ಯೂಷನ್ ಸೆಂಟರ್ ಇದೆ ಸೊ ಈ ರೀತಿ ಇರುವಂಥ ಜಾಗದಲ್ಲಿ ನಾವು ಹೋಗಿ ಒಂದು ರೇಡ್ ಮಾಡೋದು ಇದೆಯಲ್ಲ ಅಥವಾ ಒಂದು ಅಲ್ಲಿ ನಿಂತ್ಕೊಂಡು ಅಬ್ಸರ್ವೇಷನ್ ಮಾಡೋದಾಗಲಿ ಇದೆಯಲ್ಲ ಅದು ನಮಗೆ ತುಂಬ ಭಯ ಪಡಿಸ್ತು ಸ್ಟಾರ್ಟಿಂಗಲ್ಲಿ ಬಟ್ ನಿಜವಾಗ್ಲೂ ಕೂತ್ಕೊಂಡು ಯೋಚನೆ ಮಾಡಿದಾಗ ಅವತ್ತು ರಾತ್ರಿ ತುಂಬ ಪೀಸ್ಫುಲ್ ಆಗಿ ಓಕೆ ಅಟ್ಲೀಸ್ಟ್ ಒಬ್ರು ಆದ್ರೂ ಒಳಗಿದ್ದಾರೆ ಅನ್ನೋ ಒಂದು ಪೀಸ್ಫುಲ್ನೆಸ್ ಇಂದ ನಾವು ನಿದ್ದೆ ಮಾಡಿದ್ವಿ ಅಂತ ಹೇಳ್ಬೋದು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಇಂಟರ್ನೀಸ್ ಇದ್ವಿ ಅದ್ರ ಜೊತೆಗೆ ಈ ಒಡನಾಡಿ ಕಡೆಯವರು ರೆಸ್ಕ್ಯೂ ಟೀಮ್ ಮೆಂಬರ್ಸ್ ಇರ್ಬೋದು ಸ್ಟ್ಯಾನ್ಲಿ ಸರ್ ಇರ್ಬೋದು ಪರ್ಶು ಸರ್ ಇರ್ಬೋದು ಇವರೆಲ್ಲ ಕೂಡ ಇದ್ರು ಆ ರೀತಿ ಹೇಳೋದಕ್ಕೆ ಅದು ತುಂಬ ತಪ್ಪಾಗತ್ತೆ ಬಿಕಾಸ್ ಅಲ್ಲಿ ನಾವು ಹೋಗಿದ್ದು ನಾವು ಮಾತ್ರ ಹೋಗಿ ಆ ತರ ಒಂದು ಈ ರೇಡ್ ನಡೆಸಿದಿದ್ರೆ ಆ ಆರೋಪ ಮೇ ಬಿ ಬೆನಿಫಿಟ್ ಆಫ್ ದ ಡೌಟ್ ಸಿಗ್ಬೋದಿತ್ತೇನೋ ಆದರೆ ನಾವು ಪೊಲೀಸ್ ಅವ್ರ ಜೊತೆ ಹೋಗಿದೀವಿ ನಾವಲ್ಲಿ ಹೋಗಿ ಎವಿಡೆನ್ಸ್ ಇಡೋ ತನಕ ಪೊಲೀಸ್ ಅವರು ನಮ್ಮನ್ನ ನೋಡಿಕೊಂಡು ಸುಮ್ಮನೆ ಇರ್ತಾರೆ ನಮಗೆ ಸಿಕ್ಕಾಪಡೆ ಖುಷಿ ಆಗ್ತದೆ ನಾನು ಹೇಳ್ದಂಗೆ ತುಂಬಾ ನೈಟ್ ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅವತ್ತಿನ ದಿನ ಬಟ್ ಏನಂದ್ರೆ ಇವರು ಮತ್ತೆ ಆ ದಂಧೆಗೆ ಇಳಿಬಹುದು ಅವರು ಮತ್ತೆ ಅದನ್ನೇ ರಿಪೀಟ್ ಮಾಡಬಹುದು ಸೊ ಇದಕ್ಕೆಲ್ಲ ಒಂದು ಆ್ಯಕ್ಚುಯಲ್ ಆಗಿ ಬ್ರೇಕ್ ಹಾಕೋ ತನಕ ನಾವು ನಿಲ್ಬಾರ್ದು ಅಂತ ನಮಗೆ ಒಂದು ಸ್ಟ್ರಾಂಗ್ ಆಗಿ ಅನ್ಸಿದೆ ಈ ಸತಿ